ಸಭಾಧ್ಯಕ್ಷರೇ, ಚುಕ್ಕಿ ಪ್ರಶ್ನೆ ಸಂಖ್ಯೆ 935, ಕಂದಾಯ ಮಾನ್ಯ ಕಂದಾಯ ಸಚಿವರು. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಸರ್ಕಾರ ಉತ್ತರ ಒದಗಿಸಿಕೊಟ್ಟಿದೆ. ಸಭಾಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ. ಅರ್ಜಿ ಸ್ವೀಕೃತ 1317, ತಿರಸ್ಕೃತ 1173, ಇನ್ನು ಉಳಿದಿರ್ತಕ್ಕಂಥದ್ದು ಬಾಕಿ. ಅಂದರೆ ಸ್ವೀಕೃತ 1317ರಲ್ಲಿ ಒಂದು ಗುಂಟೆ ಕೂಡ ಇತ್ತೀಚಿನ ದಿನದಲ್ಲಿ ನೊಂದಂಥ ಉಳುಮೆ ಮಾಡ್ತಾ ಇರತಕ್ಕಂಥ ರೈತನಿಗೆ ಸಹಾಯ ಮಾಡದೇ ಇರತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ನಮ್ಮ ಕಳೆದ ಈ ಸಂದರ್ಭದಲ್ಲಿ ಇದ್ದಂಥ ತಹಸೀಲ್ದಾರ್ ಅವರು ಇದೆಲ್ಲ ತಿರಸ್ಕೃತ ಮಾಡಿರ್ತಕ್ಕಂಥ ಕಾರಣ, ಒಂದು ಗ್ರಾಮದ 100 ಜಾನುವಾರುಗಳು ಇದ್ದಂಥ ಸಂದರ್ಭದಲ್ಲಿ 30 ಎಕರೆ ಗೋಮಾಳ ಮೀಸಲಿಡಬೇಕು ಅನ್ನೋ ಒಂದು ಕಾರಣದಿಂದ ಸಂಪೂರ್ಣ ಸ್ವೀಕೃತ ಅರ್ಜಿಗಳನ್ನು ತಿರಸ್ಕಾರ ಮಾಡಲಾಗಿದೆ. ಇವತ್ತು ಆ ರೈತ ಅನೇಕ ಆಸೆಗಳನ್ನು ಇಟ್ಕೊಂಡು ಅನೇಕ ವರ್ಷಗಳಿಂದ ಉಳುಮೆ ಮಾಡ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ತಾವು ಕಂದಾಯ ಸಚಿವರು ಯುವಕರಿದ್ದೀರಿ, ಒಳ್ಳೆಯ ಹುರುಪಿನಿಂದ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು, ಈ ಹಳೆಯ ಕಾನೂನನ್ನು ಕೆಲವೊಂದು ತಿದ್ದುಪಡಿ ಮಾಡಬೇಕಾದಂಥ ಪರಿಸ್ಥಿತಿ ಅನಿವಾರ್ಯ ಇದೆ, ಆ ಬದಲಾವಣೆಗಳನ್ನು ಮಾಡಿ ನೀವು ಒಳ್ಳೆಯ ಹೆಸರನ್ನು ಪಡೆದುಕೊಳ್ತಕ್ಕಂಥ ಒಂದು ವ್ಯಕ್ತಿ ಆಗಬೇಕು ಅಂತಕ್ಕಂಥದ್ದು ನನ್ನ ಆಸೆ. ಇವತ್ತು ಏನು ಆ ಜಮೀನನ್ನು ಮಾಡ್ತಾ ಇರತಕ್ಕಂಥ ರೈತರಿಗೆ ತಿರಸ್ಕಾರ ಮಾಡೋದಕ್ಕಿಂತ ಅವ್ರಿಗೇನಾದರೂ ಸರ್ಕಾರ ಒಂದು ಹಣ ನಿಗದಿ ಮಾಡಿ ಅದು ಸರ್ಕಾರಕ್ಕೂ ಕೂಡ ಆದಾಯ ಆಗ್ತದೆ, ಅವನಿಗೂ ಕೂಡ ಮನಸ್ಸಿನಲ್ಲಿ ನನಗೆ ಇಲ್ಲಿಂದ ಓಡಿಸಲ್ಲ, ಯಾವುದೇ ಕಾರಣಕ್ಕೂ ನಾನು ಗುಳೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಇದು ನಾನು ಮಾಡ್ತಾ ಇರ್ಬೋದು ಅಂತಕ್ಕಂಥ ಜೀವನದಲ್ಲಿ ನಂಬಿಕೆನಾರ ರೈತನಿಗೆ ಬರಬೇಕು. ಕಂದಾಯ ಸಚಿವರೇ, ದಯವಿಟ್ಟು ಇದು ಇಡೀ ರಾಜ್ಯದ ಪರಿಸ್ಥಿತಿ ಅಂತ ನಾನು ಭಾವಿಸಿದ್ದೀನಿ. ಇದು ಬರೀ ಹರಿಹರದ್ದು ಅಷ್ಟೇ ಅಲ್ಲ, ಇನ್ನು ಹರಿಹರ ತಾಲೂಕಿನ ಮಲೇಬೆನ್ನೂರು. ಮಲೇಬೆನ್ನೂರು ಕೇವಲ 22,000 ಜನಸಂಖ್ಯೆ ಇದ್ದಂಥ ಮಲೇಬೆನ್ನೂರನ್ನು 14-15ರಲ್ಲಿ ಸನ್ಮಾನ್ ಶ್ರೀ ಸಿದ್ದರಾಮಯ್ಯನವರು ಪುರಸಭೆಯಾಗಿ ಘೋಷಣೆ ಮಾಡಿದ ಸಂದರ್ಭದಲ್ಲಿ ಪುರಸಭೆಯ ವ್ಯಾಪ್ತಿಯ ಸುಮಾರು 3 ಕಿಲೋಮೀಟರ್ ಇರತಕ್ಕಂಥ ಜಮೀನುಗಳನ್ನು ರೈತರಿಗೆ ಕೊಡಲಿಕ್ಕೆ ಬರೋದಿಲ್ಲ ಅಂಥೇಳಿ ಅಲ್ಲೂ ಕೂಡ ಅನೇಕ ರೈತರು ಇವತ್ತು ಸುಮಾರು ವರ್ಷಗಳಿಂದ ಭೂಮಿಯನ್ನು ಉಳುಮೆ ಮಾಡ್ಕೊಂತ ಬಂದಿರತಕ್ಕಂಥದ್ದು, ಅವ್ರಿಗೂ ಕೂಡ ಇವತ್ತು ನಮ್ಮ ಪರಿಸ್ಥಿತಿ ಬಹಳ ಕಷ್ಟ ಅಂತಕ್ಕಂಥದ್ದು, ಅದರಲ್ಲೂ ಈ ಬರಗಾಲದ ಪರಿಸ್ಥಿತಿಯಲ್ಲಿ ಎಲ್ಲ ಅರ್ಜಿಗಳನ್ನು ತಾವು ತಿರಸ್ಕಾರ ಮಾಡಿದ್ರೆ ಅವರು ಗುಳೆ ಹೋಗ್ತಕ್ಕಂಥ ನಿರ್ಧಾರಕ್ಕೆ ಬರ್ತಕ್ಕಂಥದ್ದನ್ನು ತಪ್ಪಿಸ್ಲಿಕ್ಕೆ ಇವತ್ತು ಕೆಲವೊಂದಾದರೂ ಮಾರ್ಪಾಡನ್ನು ದಯವಿಟ್ಟು ಕಂದಾಯ ಸಚಿವರು ಮಾಡಿ ತಮಗೆ ಒಳ್ಳೆಯ ಹೆಸರು ಬರಲಿ ಅಂತೇಳಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ.